ಆಲ್ಮೋಸ್ಟ್ ಆಲ್ ಮೋರ್ ದನ್ 50% ಆಗ್ತಾರಂತೆ ಡಯಾಬಿಟಿಸ್ ಪೇಷಂಟ್ ಇಂಡಿಯಾದಾಗ. ಸೊ ಪೆಟ್ರೋಲ್ ಡೀಸೆಲ್ ವೇಸ್ಟ್ ನಾವು ಈಗ ಗಾಡಿಗೆ ರೀ ಕಾರ್ ಗಾಡಿಗೆ ಡೀಸೆಲ್ ಹಾಕೊಂಡು ಪೆಟ್ರೋಲ್ ಹಾಕಿದ್ವಿ ಅಂದರೆ ಇಮ್ಮಿಡಿಯೇಟ್ ಗ್ಯಾರೇಜ್ ಹೋಗ್ತೀರಿ, ಎಲ್ಲ ಇದು ಆಯಿಲ್ ಫಿಲ್ಟರ್ ಗಿಲ್ಟರ್ ಎಲ್ಲ ಚೇಂಜ್ ಮಾಡಿಸ್ತೀರಿ. ಬಟ್ ಡೈಲಿ ನಮ್ಗೆ ಎಣ್ಣೆ ತಿನ್ನೋ ಜಾಗದಾಗ ಪೆಟ್ರೋಲ್ ಡೀಸೆಲ್ ವೇಸ್ಟ್ ಅನ್ಸಾಕತ್ತಾರೆ. ಡಿಫ್ರೆನ್ಸ್ ಇದೆ ಇದು ಏನಿದೆ ಅದು ಇದು ಕುಸ್ಬಿ ಏನಿದೆ ಇದು ಶೇಂಗಾ ಏನಿದೆ ಇದು 5 ಲೀಟರ್ ಶೇಂಗಾ ಏನಿದೆ ಇದು ಹೌದು ಇದು ಕೊಬ್ಬರಿ ಹೌದು ದೇವಿ ಇಂಡಸ್ಟ್ರೀಸ್ ಅಂತ ಹೇಳಿ ದೇವಿ ಇಂಡಸ್ಟ್ರೀಸ್ ಹೌದು ನಮ್ಮ 20 ಕೆಜಿ ಕೆಪಾಸಿಟಿ ಅದರ ಮಾಡೆಲ್ ಹೆಂಗ ಐತ್ರಿ ಅಂದ್ರೆ ಅವರ ಕೆಜಿಸ್ ಮೇಲೆ ಅದಾವ 20 ಕೆಜಿ 15 ಕೆಜಿ 30 ಕೆಜಿ ಅದು ಶೇಂಗಾ ಎಷ್ಟು ಹಾಕಿ ಹೌದು ಹೌದು ಇನ್ನ 20 ಕೆಜಿ ಮಷಿನ್ 20 ಕೆಜಿ ಮಷಿನ್ ಬಟ್ ನೀವು ಹಾಕೋ 15 ಕೆಜಿ ಹಾ ನಾ 15 ಕೆಜಿ ಅದು ಮಷಿನ್ ಓವರ್ ಲೋಡ್ ಬೀಳ್ ಬಾರದು ಅಂತ ಹೇಳಿ ನಾವು 15 ಕೆಜಿ ಓವರ್ ಲೋಡ್ ಅದು ಸ್ಟಾಪ್ ಆಗುತ್ತೆ ಸರ್ ಸ್ಟಾಪ್ ಏನ ಆಗಲ್ಲ ಇಲ್ಲ ಮೇಡಂ ಎಲ್ಲಿ ಜಾಸ್ತಿ ಆತ ಮತ್ತೆ ಈಗೆಲ್ಲ ಸಿಡಿ 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 ಇರಲ್ಲ अंत प्रिय मेजर ऐन मैडम सण पुटू थ्री डेस दिवस के अस्ट मेजर अंत प्रिय बंद कंपनी कॉल मैडम मैनर बंद प्रॉब्लम मेजर टाइट रोटेट आगे सो ना स्व ग्रीस स्वल्पे टच आगे सो स्मूत रन आगे अंत अस्ट हाँ ओपन वनिता हाँ ओपन रही ना नाटल बिच्ची अंदर इन मैग आदि मैडम सो इन तकबूद ना शेंगा हाकते शेंगा तक मैडम तक क्लीन मोड़ी के अंकोट शेंगा हिंडी सो अंदर क्लीन मोते ಸೇ ಮನ್ ಮತ್ತೆ ನೆಕ್ಸ್ಟ್ ಕುಸ್ಬಿ ಹಾಕೊಂಡು ಅಟ್ಯಾಚ್ ಮಾಡ್ತೀವಿ ನೆಕ್ಸ್ಟ್ ಆಫ್ ಕುಸ್ಬಿ ಹಾಕ್ತೀವಿ ಅಲ್ಲಿ ವಾಶ್ ಮಾಡ್ತೀವಿ ಸರ್ ಇಲ್ಲ ಅಲ್ಲಿ ಶೇಂಗಾ ಏನೇನು ಕೊಟ್ಟು ವಾಶ್ ಮಾಡ್ತೀವಿ ಹೌದು ಇದು ವಾಶ್ ಮಾಡ್ಕೊತೀವಿ ಅಲ್ಲ ಏನು ಸೋಪ್ ಗೀಪ್ ಎಲ್ಲ ಹಾಕಿ ಈ ಸೋಪ್ ಗೀಪ್ ಅದಲ್ಲ ಹಂಗ ವಾಟರ್ ಲೇ ವಾಶ್ ಮಾಡ್ಕೊತೀವಿ ಸೊ ನರ್ಗಿ ತೊಂಡಿದ್ದೀರಿ ಅರ್ಗಿ ತೊಂಡು ನೀರು ಹಾಕಿ ಹಿಂಗ ಇದೆಲ್ಲ ಕಂಪ್ಲೀಟ್ ಇವೆಲ್ಲ ವಾಶ್ ಮಾಡ್ತೀವಿ ಈ ಶೇಂಗಾ ಹೋಗೋದ ಮೇಲೆ ಶೇಂಗಾ ಆಮೇಲೆ ನೆಕ್ಸ್ಟ್ ಕುಸ್ಬಿ ಹಾಕು ಅದು ಯಾವ ಯಾವ ಐಟಂ ಹಾಕ್ತೀರಲ್ಲ ಅದು ಕ್ಲೀನ್ ಮಾಡ್ಕೊಂಡು ಹೌದು ಸೋಪ್ ಗೀಪ್ ಯೂಸ್ ಮಾಡಂಗಿಲ್ಲ ಸರ್ ಸೋಪ್ इंपार्टेंस गोतल शेंगा हाकि भाग आगे शेंगा सो कई बिल्कुल सो अभी वागे उड्डन बरत वागे मर बरतरी पूर्ति बे मर मेडिसिन कंटेंट ಕಟ್ಟಿಗೆ ಪ್ರೀಶಿಯಸ್ ರೀ ಇದೆ ಸೇಂಗಾ ಕಟ್ಟಿಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಬಾಗಿ ಮರ ಎಷ್ಟಿದೆ ಸರ್ ಅದು ಅಲ್ಲಿ ಉದ್ದ ಇಲ್ಲಿ ಎಷ್ಟು ಕಾಣುತ್ತೆ ಅಷ್ಟು ಒಳಗೆ ಇರಬೇಕು ಹೌದು ಹೌದು ಇಲ್ಲಿ ಮಟ ಎಷ್ಟು ಇದೆ ಮೇಡಮ್ ಇದು ಅಷ್ಟೇ ಹೌದು ಐ ಸೋಪ್ ಅಂದಲ್ಲ ಹೌದು ಈ ಒಳ್ಳೆನ ಹಾಳಾಗಿಲ್ಲ ಒಳ್ಳೆನ ಹಾಳಾಗಂಗಿಲ್ಲ ಸ್ವಲ್ಪ ಇದು ಲೇಟ್ ಆಗ್ತಿದ್ರಿ ಇದು ಹೋಗ್ತಿದ್ರಿ ಬಟ್ ಸ್ಟ್ಯಾಂಡ್ ಜಾಸ್ತಿ ಇದೆ ಚೇಂಜ್ ಮಾಡ್ಕೋಬಹುದು ಹೌದು ಚೇಂಜ್ ಮಾಡ್ತಿದೆ ಅಲ್ಲ ಹೌದು ಇವೆಲ್ಲ ನಾವು ಮಾಡ್ಕೋಬಹುದು ಪ್ರತಿಯೊಂದು ರಿಪೇರಿ ನಾವು ಮಾಡ್ಬಹುದು ಸೋ ಮೇಜರ್ ಇಲ್ಲಂದ್ರೆ ಅಷ್ಟೇ ಅವರ ಕಂಪನಿಯಿಂದ ಬರ್ತಾರೆ ಮತ್ತೆ ಇನ್ನಿತ ನಾನು ಮೇಜರ್ ಹಾಗೆ ಹಾಕ್ ಬರ್ತೀನಿ
ಬರ್ತೈತ್ರಿ ಮೇಡಮ್ ಎಣ್ಣೆ ಇಲ್ಲಿಂದ ಎಣ್ಣೆ ತೆಗ್ದು ಇಲ್ಲಿ ನೀವು ಬಾಟಲ್ ನಿಮ್ದೇ ಲೇಬಲ್ ಇದೆ ಅಲ್ಲ ಸರ್ ಹೌದು ನಮ್ದು ಓನ್ ಬ್ರ್ಯಾಂಡ್ ಐತ್ರಿ ನೀವು ನಿಮ್ಮ ತಂದೆ ಇಬ್ಬರು ಮಾಡಿ ಈ ಕೆಲವರು ಮತ್ತೆ ಈ ಬಿಸ್ನೆಸ್ ಮಾಡ್ಬೇಕನ್ನ ಅವ್ರಿಗೆ ಅವ್ರಿಗೆಲ್ಲ ಏನು ಹೇಳ್ತೀರಿ ನೀವು ಅದೇ ಟ್ರೈನಿಂಗ್ ತೊಗೊಂಡು ಮಾಡಿ ಹೌದು ಟ್ರೈನಿಂಗ್ ತೊಗೋಬೇಕ್ರಿ ಆಮ್ಯಾಗ ಅದ ಈ ಒಂದು ಎರಡು ಸರಿ ಟ್ರೈನಿಂಗ್ ಹೋದ್ರಂದ್ರೆ ಇದ್ರೊಳಗೆ ಏನು ಚಾಲೆಂಜಸ್ ಐತಿ ನಾವು ಹೆಂಗೆ ಕಸ್ಟಮರ್ಗೆ ರೀಚ್ ಆಗ್ಬೋದ ಸೊ ಏನಾಗ್ತೈತ್ರಿ 150 ಕಸ್ಟಮರ್ 330 ಬರೋದ್ರೆ ಸ್ವಲ್ಪ ಕಷ್ಟ ರೀ 330 ಸ್ವಲ್ಪ ಹೌದು ಶೇಂಗಾನೆ 330 ರೀ ಕುಸುಬಿ ಎಣ್ಣೆ 340 ರೀ 340 ಸರ್ ಹೌದು ಆಮೇಲೆ ಕೊಬ್ಬರಿ ಎಣ್ಣೆ 450 ರೀ 450 ಹೌದು ಇದು ಏನು ಸರ್ ಡಿಫ್ರೆನ್ಸ್ ಇದೆ ಅಲ್ಲಿ ಇದು ಏನು ಅದ್ರ ಇದು ಕುಸುಬಿ ಎಣ್ಣೆ ರೀ ಇದು ಶೇಂಗಾ ಎಣ್ಣೆ ರೀ ಇದು 5 ಲೀಟರ್ ಶೇಂಗಾ ಎಣ್ಣೆ ರೀ ಹೌದು ಇದು ಕೊಬ್ಬರಿ ಎಣ್ಣೆ ಹೌದು ಸೊ ಒಂದ್ಸರಿ ಟ್ರೈನಿಂಗ್ ಹೋಗಿ ಬಂದ್ರೆ ಬೆಟ್ರಿ ಕಷ್ಟ ಯಾರು ಹಾಕ್ಬೇಕಂತಲ್ಲ ಅಂದ್ರೆ ಒಂದು ಜಜ್ಮೆಂಟ್ ಸಿಕ್ಕಿದ್ರೆ ಅವ್ರಿಗೆ ಸೊ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೋದು ಯಾವ ತರ ಅದಕ್ಕೆ ಅವ್ರ ಮೇಲೆ ಡಿಪೆಂಡ್ ಆಗ್ತದೆ ಅರ್ನ್ ಮಾಡ್ಕೊಂಡು ಜೀವನ ಕಟ್ಕೋಬಹುದು ಮಾಡ್ಬೋದು ಅಂದ್ರೆ ಮತ್ತೆ ಇದನ್ನ ಬಿಟ್ಟು ಮತ್ತೆ ಬೇರೆ ಏನಾದ್ರು ಉದ್ಯೋಗ ಮಾಡ್ತೀರಾ ಇಲ್ಲ ಇದೊಂದು ಕಂಪ್ಲೀಟ್ ಇದೆ ಹೌದು ಮಾರ್ನಿಂಗ್ ಎಷ್ಟು ಗಂಟೆಯಿಂದ ಓಪನ್ ಮಾಡ್ತೀರಾ ಮಾರ್ನಿಂಗ್ 10:30 ಓಪನ್ ಮಾಡ್ತೀವಿ ಸೊ 2:30 3:00 ಮಟ್ಟ ಇರ್ತೀವಿ ಆಮೇಲೆ 4:00 ಇಂದ 8:00 ಮಟ್ಟ ಇರ್ತೀವಿ ಬಿಸ್ನೆಸ್ ಓಕೆ ನಡೀತದೆ ಹಾಂ ನಡೀತದೆ ಪೆಟ್ರೋಲ್ ಡೀಸೆಲ್ ವೇಸ್ಟ್ ನಾವು ಗಾಡಿಗೆ ರೀ ಕಾರ್ ಗಾಡಿಗೆ ಡೀಸೆಲ್ ಹಾಕೋರು ಪೆಟ್ರೋಲ್ ಹಾಕಿದ್ವಿ ಅಂದ್ರೆ ಇಮಿಡಿಯೇಟ್ ಗ್ಯಾರೇಜ್ ಹೋಗ್ತೀವಿ ಎಲ್ಲ ಇದು ಆಯಿಲ್ ಫಿಲ್ಟರ್ ಗಿಲ್ಟರ್ ಎಲ್ಲ ಚೇಂಜ್ ಮಾಡಿಸ್ತೀರಿ ಬಟ್ ಡೈಲಿ ನಮ್ಗೆ ಎಣ್ಣೆ ತಿನ್ನೋ ಜಾಗದಾಗ ಪೆಟ್ರೋಲ್ ಡೀಸೆಲ್ ವೇಸ್ಟ್ ತಿನ್ಸಾಕತ್ತಾರೆ ಮನುಷ್ಯನ ದೇಹದೊಳಗೆ ಹೌದು ಹೌದು ಸೊ ನಾವೇನು ಮಾಡ್ತೀವಿ ರೀ ಕಿಚನ್ದಾಗ ಆರೋಗ್ಯಕ್ಕೆ ಹಾಕೊಂಡು ಹಾಸ್ಪಿಟಲ್ದಾಗ ಹುಡ್ಕೊಂಡು ಹೋಗ್ತೀವಿ ಸೊ ಇಷ್ಟಿಗೆಲ್ಲ ಡಾಕ್ಟರ್ಗಳು ಇಷ್ಟೆಲ್ಲ ಜನ ಇಷ್ಟೆಲ್ಲ ಮೆಡಿಸಿನ್ ಇಂಪ್ರೂವ್ಮೆಂಟ್ ಆಗೈತೆ ರೀ ಇಷ್ಟೆಲ್ಲ ಡಾಕ್ಟರ್ಸ್ ಅದಾರ ರೀ ಸಿಕ್ಕಾಪಟ್ಟೆ ಸರ್ಜನ್ಸ್ಗಳು ಇಷ್ಟೆಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಸ್ ಅದಾರ ರೀ ಬಟ್ ಕಾಯಿಲೆನೂ ಜಾಸ್ತಿ ಆಗೋದು ಹೊರತು ಕಡಿಮೆ ಆಗತ್ತಿಲ್ಲ ಮೊದಲಿಗೆ ಇಷ್ಟೆಲ್ಲ ಡಾಕ್ಟರ್ಗೂ ಹೋಗ್ತಿದ್ದಿಲ್ಲ ರೀ ಅಂದು ಕಾಯಿಲೆಗೆ ಹೋಗ್ತಿದ್ದಿಲ್ಲ ರೀ ಈಗ ಇಷ್ಟೆಲ್ಲ ಡಾಕ್ಟರ್ ಬಂದರು ಕಾಯಿಲೆಗಳು ಜಾಸ್ತಿ ಆಗತ್ತವ ರೀ ಸೊ ಈಗ ಒಂದು ನೋಡ್ರಿ ಮೇಡಮ್ ಬೇಸಿಕ್ ರೀ ಇವೆಲ್ಲ ಮನೆಯವಾಗೂ ಇವಾಗ ಬರಲ್ಲ ಒಬ್ಬರು ಬಿ ಪಿ ಶುಗರ್ ಪೇಷಂಟ್ ಕಾಮನ್ ರೀ ಈಗ ಇದು ಒಂದು 20-25 ವರ್ಷದಿಂದ ಇಷ್ಟಿದ್ದೀವಿ ರೀ ಸೊ ಈಗ 2045 ಆಲ್ಮೋಸ್ಟ್ ಆಲ್ ಮೋರ್ ದೆನ್ 50% ಆಗ್ತಾರಂತೆ ಡಯಾಬಿಟಿಸ್ ಪೇಷಂಟ್ ಇಂಡಿಯಾದಾಗ ಸೊ ಅದು 130 ಜನಸಂಖ್ಯೆ ಇವಾಗ 75 ಜನಸಂಖ್ಯೆ ಬಿ ಪಿ ಶುಗರ್ ಪೇಷಂಟ್ ಸಣ್ಣ ಮಕ್ಕಳು ಸೊ ನಮ್ಗೆ ಇದು ಕಾಮನ್ ಅನ್ಸೈತೆ ರೀ ಬಿ ಪಿ ಶುಗರ್ ಬಟ್ ಡೈಲಿ ಒಂದು ಬಿ ಪಿ ಒಂದು ಶುಗರ್ ಈಗ ಎರಡು ಗುಳಿಗೆ ತಗೋಬೇಕು ಯಾವುದೇ ಗುಳಿಗೆ ತಗೋರಿ ಸೀದಾ ನಮ್ಮ ಲಿವರ್ ಮ್ಯಾಗೆ ಆ್ಯಕ್ಟ್ ಮಾಡ್ತೀವಿ ಸೊ ಸಡನ್ ಒಂದು 10-15 ಇಯರ್ಸ್ ನಾವು ತೊಗೊಂಡ್ವಿ ಅಂದ್ರೆ ಸೊ ಮತ್ತೆ ಅದು ಇನ್ನೊಂದು ರೋಗ ಹೌದು ಲಿವರ್ ಡ್ಯಾಮೇಜ್ ಆಕೈತ್ರಿ ಸೊ ಇನ್ನೊಂದು ರೋಗ ನಮ್ಗೆ ಜಾಯ್ನ್ ಆಕೈತ್ರಿ ಸೊ ಹಿಂಗಾದ್ರೆ ಏನಾಕೈತ್ರಿ ಮಲ್ಟಿಪಲ್ ಡಿಸ ಇದನ್ನಾಗಿ ಪ್ರಾಬ್ಲಮ್ಸ್ ಆಗ್ತಾವ್ರಿ ಸೊ ಹಿಂಗಾಗಿ ಈಗ ಎಷ್ಟು ಡೇಂಜರ್ ಇದಕ್ಕೆ ಅಂತಂದ್ರೆ ಬರೀ ಒಂದು ಬಿ ಪಿ ಶುಗರ್ ಬಂದರೂ ಡೇಂಜರಸ್ ಇಲ್ಲ ಮನುಷ್ಯ ಆಗಲಿ ಗುಳಿಗೆ ಹಾಕಿದ್ರೆ ಹೆಲ್ತ್ ಸಿಗಂಗಿಲ್ಲಲ್ಲ ಸೊ ಇನ್ನು ಹೆಲ್ತ್ ಹಾಳ್ರಿ ಮತ್ತು ಗುಳಿಗೆ ತಗೋದ್ರಿಂದ ಸೊ ಆಗಿನ ನಮ್ಮ ಮಟ್ಟಿಗೆ ನಮ್ಗೆ ಕಂಟ್ರೋಲ್ ಮಾಡ್ಬೋದು ಬಿ ಪಿ ಶುಗರ್ ಬಟ್ ಡೈಲಿ ತೊಗೊಂಡು ತೊಗೊಂಡ್ವಿ ಅಂದ್ರೆ ಸೊ ನಮ್ಮ ಲಿವರ್ ಮ್ಯಾಗ ಡೈರೆಕ್ಟ್ಲಿ ಆ್ಯಕ್ಟ್ ಮಾಡೋದ್ರೆ ಟ್ಯಾಬ್ಲೆಟ್ ಪ್ರತಿಯೊಂದು ಆ್ಯಕ್ಟ್ ಮಾಡಿದ್ರು ಲಿವರ್ ಮ್ಯಾಗ ರೀ ಸೊ ಲಿವರ್ ಡ್ಯಾಮೇಜ್ ಆಗ್ತೈತೆ ರೀ ಸೊ ಕಿಡ್ನಿ ಪ್ರಾಬ್ಲಮ್ ಸೊ ಈ ಥರ ಎಲ್ಲ ಡೇಂಜರಸ್ ಡಿಸೀಸಸ್ ಅಟ್ಯಾಕ್ ಆಗ್ತವೆ ಸೊ ಒಂದು ಸಣ್ಣ ಬಿ ಪಿ ಶುಗರ್ ಇದೆ ರೀ ಸೊ ಹಿಂಗಾಗಿ ಆಲ್ಮೋಸ್ಟ್ ಆಲ್ ನಮ್ಗೆ ಎಷ್ಟು ಸಾಧ್ಯ ಐತಲ್ಲ ಅಷ್ಟು ನ್ಯಾಚುರಲ್ ಐಟಮ್ಸ್ ಯೂಸ್ ಮಾಡಿ ಫುಡ್ ಯೂಸ್ ಮಾಡಿ ಚಲೋ ರೀ ಈಗ ನಮ್ಗೆ ಒಂದು ಕ್ವಿಂಟಲ್ ಹಾಕಿದ್ರಿ ಮೇಡಮ್ ನಾವು ಒಂದು ಕ್ವಿಂಟಲ್ ಶೇಂಗಾ ಹಾಕಿದ್ರೆ ಒಂದು 2,000 ರೂಪಾಯಿ ಅಂತ ನಮ್ಗೆ ಲಾಭ ಹೌದು ಅದು ಸೇಫ್ ಜಾಸ್ತಿ ಆಗ್ಬೇಕು ಮೇಡಮ್ ಏನಾಗ್ತೈತ್ರಿ
ಬರೀ ನಮ್ಗೆ ಇದೊಂದು ನಾರಾಯಣಪುರದವ್ರು ಒಂದೇ ತೊಗೊಂಡ್ರೆ ನಮ್ಗೆ ಮುಂಜಾನೆ ಸಂಕಟ ಹಾಕಕ್ ಟಾಸ್ಕ್ ಹೆಂಗೆ. ಸೊ ಅದ ಜನ ಹೆಂಗೆ ಸೇಲ್ಸ್ ಜಾಸ್ತಿ ಆದ್ರೆ ಲಾಭ ಜಾಸ್ತಿ. ಈಗ ನಾವು ಬರೀ ತಗೋರ 100 ಮಂದಿ ಇರ್ತಾರ ಎಲ್ಲ ಅವ್ರಿಗೆ ಲಾಭ ತಗೋತಾರೆ ಅಂದ್ರೆ ಆಗಂಗಿಲ್ಲ. ಏನಾಗ್ತಿದ್ರು ಕಸ್ಟಮರ್ಗೆ ಬಡನ್ ಆಗ್ಬಾರ್ದು. ಹೌದು ಆಮೇಲೆ ಕಸ್ಟಮರ್ಗೂ ಬಡನ್ ಆಗ್ಬಾರ್ದು ರೀ. ಸೊ ನಮಗೂ ಮಾರ್ಜಿನ್ ಆಗಿರ್ಬೇಕು. ಸೊ ಇಲ್ರಿ ಈಗ ನಾನು ಈಗ ಅದೇ ನಂಗೆ ಲಾಭ ಜಾಸ್ತಿ ಬೇಕು 400 ರೂಪಾಯಿ ಕಿಟ್ಟೆ ಅಂದ್ರೆ ಒಂದು 10 ಕಸ್ಟಮರ್ದ ಒಂದು 5 ಕಸ್ಟಮರ್ ಬರಂಗಿಲ್ಲ ರೇಟ್ ಕೇಳಿ. ಸೊ ಹಿಂಗಾಗಿ ಏನಾಗ್ತಿರಿ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಕಿಟ್ಟೆ ಕಡಿಮೆ ಅಷ್ಟು ಮಾರ್ಜಿನ್ ಕಡಿಮೆ ಇರ್ತದೆ ಕಸ್ಟಮರ್ ಅಡ್ಡ ಬಂದ್ರೆ ಅಂದ್ರೆ. ಸೊ ಜಾಸ್ತಿ ಜಾಸ್ತಿ ಕಸ್ಟಮರ್ ಆಗಿಲ್ಲಂದ್ರೆ ನಮ್ದು ಬೆಳೆಯೋ ಸಂಖ್ಯೆನೂ ಜಾಸ್ತಿ ಆಗ್ತೈತ್ರಿ. ಸೊ ಆಟೋಮೆಟಿಕ್ಲಿ ನಮ್ಮ ರಾ ಮೆಟೀರಿಯಲ್ ಕಾಸ್ಟ್ ಕಡಿಮೆ ಆಗ್ತಂದ್ರೆ ಸೊ ನಮ್ಮ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಆಗ್ತೈತ್ರಿ. ಏನಕ್ಕಿದ್ರಿ ಲಾಂಗ್ ಟರ್ಮ್ ಪ್ರಾಫಿಟ್ ನೋಡಬೇಕು, ಲಾಂಗ್ ಟರ್ಮ್ ಗೋಲ ಇರ್ಬೇಕು ಯಾವಾಗಲೂ. ಸೊ ಏನಾಗ್ತಿದ್ರಿ ಕಸ್ಟಮರ್ ಜಾಸ್ತಿ ಆದಂಗೆ ಆದಂಗೆ ರಾ ಮೆಟೀರಿಯಲ್ ಬೆಳೆಯೋ ಸಂಖ್ಯೆನೂ ಜಾಸ್ತಿ ಆಗ್ತದೆ. ಸೊ ಹಿಂಗಾಗಿ ಆ ರೇಟ್ ಕಡಿಮೆ ಆಗ್ತದೆ. ಸೊ ಇದು ಲಾಂಗ್ ಟರ್ಮ್ ಗೋಲ್ಸ್ ತಗೋತಿದ್ದೀರಿ ಮಂತ್ಲಿ ಪೇಮೆಂಟ್ 5 ವರ್ಷ ಮಾಡಿದ್ದೀರಿ. ಸೊ ಅದೇ ರೀ ಹಾಂ ಸೊ ನಮ್ದು ಓನ್ ಬಿಸ್ನೆಸ್ ಇರಲಿ ಆಮೇಲೆ ನಮ್ಮ ಒಂದು ಏನೋ ಸೊಸೈಟಿಗೆ ನಮ್ಮ ಕಾಂಟ್ರಿಬ್ಯೂಷನ್ ಆಗುತ್ತೆ. ಅದು ನಮ್ದು ಎಫ್ ಎಸ್ ಎಸ್ ಐ ಇಂದ ಲೈಸೆನ್ಸ್ ಆಗಿತ್ತು. ಎಫ್ ಎಸ್ ಎಸ್ ಐ ಲೈಸೆನ್ಸ್ ಐತೆ ನಮ್ಮ ಫುಡ್ ಸೇಫ್ಟಿ ಚಾನೆಲ್ಸ್ ಆಫ್ ಇಂಡಿಯಾ ಇಂದ. ಸೊ ಸರ್ಟಿಫೈಡ್ ಆಗಿದ್ದೀರಿ.